ಆಕ್ಚುಲಾಗಿ ಇಂದ್ರಜಿತ್ ಸರ್ ಇವತ್ತೊಂದು ಅದು ಆಡಿಯೋ ಏನ್ ಕೇಳಿದ್ರು ಅದನ್ನ ರಿವೀಲ್ ಮಾಡ್ತಾರೆ ಇವತ್ತು ಬರುತ್ತೆ ಅಂತ ಒಂದು ಒಂದು ಮಾಹಿತಿ ಇದೆ. ಏನ್ ಹೇಳ್ತೀರಾ ಅಂದ್ರೆ ನಿನ್ನೆ ಬಹಳಷ್ಟು ವಿಚಾರಗಳು ಅವ್ರು ಮಾತಾಡಿದ್ದಾರೆ, ಅದು ನಿಮ್ಗೆ ಒಂದು ಪರ್ಸನಲ್ ಆಗಿ ಹರ್ಟ್ ಆಗಿದೆ, ಅದು ಬೇಜಾರಾಗಿದೆ ಅಂತ ಅನ್ಕೋತೀನಿ ನಾನು. ಸೊ ಅದ್ರ ಬಗ್ಗೆ ಇಲ್ಲ ಏನ ಹರ್ಟ್ ಅಲ್ಲ, ಇವಾಗ ಅವರೇ ಹೇಳಿದ್ದಾರೆ ಮೂರು ಬಿಟ್ಟವನು ಅಂತ. ಮೂರು ಬಿಟ್ಟವ್ರ ಹತ್ರ ನಾವೇನು ಮಾತಾಡೋದು, ಕೊಚ್ಚೆಗೆ ಕಲ್ಲೆಸಕ್ಕೆ ಇಷ್ಟ ಅಲ್ಲ ನನಗೆ. ನಾನೇನಿದ್ರು ಲೀಗಲಾಗಿ ಫೈಟ್ ಮಾಡ್ತೀನಿ, ನಾನು ಈಗ ಲಾಯರ್ ಹತ್ರನೇ ಮೀಟ್ ಮಾಡೋಕೆ ಹೋಗ್ತಾ ಇದ್ದೀನಿ. ನಾನು ಲೀಗಲ್ ಆಗಿ ಕನ್ಸಲ್ಟ್ ಮಾಡಿ ಏನು ಮಾಡಬೇಕೋ ಅದನ್ನು ಮಾಡ್ತೀನಿ. ಅದು ಬಿಟ್ಟರೆ ನಾನು ಏನೂ ಮಾತಾಡಲ್ಲ. ನೀವು ಎಷ್ಟು ನಾನು ಆಫೀಸ್ ಮುಂದೆ ಅಥವಾ ಮನೆ ಮುಂದೆ ವೆಯ್ಟ್ ಮಾಡಿದ್ರೂ ಕೂಡ ನನಗೇನು ಇದ್ರ ಬಗ್ಗೆ ಡಿಸ್ಟರ್ಬು ಅಥವಾ ಅವ್ನು ಆಗಿರೋ ಅವರು ಡಿಸ್ಟರ್ಬ್ ಆಗಿರೋದು, ಯಾಕಂದರೆ ನಾನು ಆನೆಸ್ಟಾಗಿ ಹೇಳ್ತಾ ಇರೋದು ಏನು ಅಂತಂದರೆ, ನನಗಿದ್ರಿಂದ ಏನು ಬರುತ್ತೆ ಹೇಳಿ? ಒಂದು ಯಾರೋ ಒಬ್ಬ ಬಡವ ಸಾಮಾನ್ಯಗೆ ಇದಾಗಿದೆ ಅಂದಿದ್ದು ನಾನು ಬಂದು ಮಾಡ್ತಾ ಇರೋದು. ಅದು ಬಿಟ್ಟರೆ ಏನಂತಂದರೆ, ನಾನು ದರ್ಶನ್ಗೂ ಹೇಳೋದು, ಒಂದು ಸೀರಿಯಲ್ ಆಗಿ ಮಲ್ಟಿಪಲ್ ಅಫೆಂಡರ್ ಆದಾಗ ನೀವು ಒಂದು ಏನಾರ ಒಂದು ಸಜೆಷನ್ನು, ಟ್ರೀಟ್ಮೆಂಟು ಅಥವಾ ಹೆಲ್ಪ್, ಯು ನೀಡ್ ಹೆಲ್ಪ್. ಯಾಕೆಂತಂದರೆ ಸತತವಾಗಿ ಒಂದು ಸರಿ ಅಲ್ಲ, ಎರಡು ಸರಿ ಅಲ್ಲ, ಅದ್ರ ನಮ್ಮ ರಿಪೋರ್ಟರ್ಸ್ ಇನ್ವೆಸ್ಟಿಗೇಟ್ ಮಾಡಿದ್ದಾರೆ, ಸಾಕಷ್ಟು ಇದೆ ಅದ್ರ ಬಗ್ಗೆ, ಎಫ್ ಐ ಆರ್ಗಳಿದೆ ಮತ್ತು ಹಲವಾರು ದಾಖಲೆಗಳಿದೆ, ಸೋಮೋಟೋ ಕೇಸ್ ಆಗಿರೋದಿದೆ, ಅದೆಲ್ಲ ಇದೆ. ಅದೆಲ್ಲ ನಾನು ಇಲ್ಲಿ ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗಲ್ಲ. ಇಂದ್ರಜಿತ್ ಅವರೇ,